ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾ ಮಂಡ್ಯ ಖಾಡ ದಿನೇ ದಿನೇ ರಂಗೇರ್ತಾ ಇದೆ ಡಿ ಕೆ ವರ್ಸಸ್ ಎಚ್ ಡಿ ಕೆ ಸಮರದಿಂದ ಅದು ಒಂದು ಕಡೆಯಾದರೆ ಬಿ ಜೆ ಪಿ ಸೇರಿ ಮೈತ್ರಿಗೆ ನನ್ನ ಬಲ ಅಂತ ಅನೌನ್ಸ್ ಮಾಡಿದ ಸುಮಲತಾ ಕೊಟ್ರಲ್ಲ ಬಿಗ್ ಶಾಕ್ ಕುಮಾರಸ್ವಾಮಿ ಅವರಿಗೆ ಸುಮಲತಾ ಬಹುದೊಡ್ಡ ಒಳ ಏಟನ್ನೇ ಕೊಟ್ರ ಮಾಹಿತಿನ ಮುಂದೆ ಇಡ್ತಾ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಮಂಡ್ಯದಲ್ಲಿ ಅವರೇ ನಿಲ್ಲಬೇಕು ಅವ್ರು ಬಿಟ್ಟು ಬೇರೆ ಯಾರು ನಿಂತರು ನಿಖಿಲ್ ನಿಂತರು ಗೆಲ್ಲೋದು ಕಷ್ಟ ಅನ್ನುವಂತಹ ಗ್ರೌಂಡ್ ರಿಪೋರ್ಟ್ ಬಿಜೆಪಿ ಹೈಕಮಾಂಡ್ ಕೈ ಸೇರಿದ್ರಿಂದಾನೇ ಕೊನೆ ಕ್ಷಣದವರೆಗೂ ಕ್ಯಾಂಡಿಡೇಟ್ ಅನೌನ್ಸ್ ಮಾಡದೆ ಹಠ ಹಿಡಿದು ಕೊನೆಗೆ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಿದ್ದಾಗಿದೆ ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಪಟ್ಟು ಹಿಡಿದವ್ರಿಗೆ ಈಗ ಮನವೊಲಿಸಿದ್ದಾರೆ ಬಿಜೆಪಿಗರು ಸುಮ್ ಸತ್ನ ಎಂ ಪಿ ಆಗ್ಬೇಡಿ ಮೋದಿ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಮಾಡ್ತೀವಿ ಅಂತ ಹೇಳುವ ಮೂಲಕ ಇದೆಲ್ಲದ್ರ ನಡುವೆ ಸುಮಲತಾ ತೊಡಕಾಗಿದ್ರು ಕೊನೆ ಕ್ಷಣದವರೆಗೂ ಸಸ್ಪೆನ್ಸ್ ಬಿಟ್ಟುಕೊಡದೆ ಟ್ರೇಲರ್ ಮೇಲೆ ಟ್ರೇಲರ್ ಬಿಟ್ಟ ಸುಮಲತಾ ನಡೆ ಏನು ಅಂತ ಗೊತ್ತಾಗದೆ ಕೊನೆ ಕುಮಾರಸ್ವಾಮಿ ಅವರೇ ಹುಡುಕೊಂಡು ಮನೆಗೆ ಬದ್ಧ ವೈರಿಯ ಮನೆಗೆ ಹೋಗಿ ಬನ್ನಿ ಅಂತ ಕರಿಬೇಕಾಯ್ತು ಅವ್ರನ್ನೇ ನಾನು ವೈರಿ ಅಂತ ಕನ್ಸಿಡರ್ ಮಾಡಲ್ಲ ಮುಂದುವರ್ಸ್ಕೊಂಡು ಹೋಗೋಕ್ಕಾಗತ್ತ ಎಲ್ಲ ಅವ್ರು ನನ್ನ ಸಹೋದರಿ ಅಂತ ಹೇಳೋ ತನಕ ಆಯಿತು ಮಂಡ್ಯ ಖಡದಲ್ಲದು ಬಿಗ್ ಟ್ವಿಸ್ಟ್ ಕೊಡ್ತು ಕೊನೆಗೆ ಸಪೋರ್ಟ್ ಮಾಡ್ತೀನಿ ಅಂತ ಏನೋ ಹೇಳಿದ್ರು ಬಿ ಜೆ ಪಿ ಅಧಿಕೃತವಾಗಿ ಸೇರ್ಪಡೆಯೂ ಆದರೂ ಅದಾದ ಬಳಿಕ ಈಗಿರೋದು ಮಂಡ್ಯ ಖಾಡದಲ್ಲಿ ಮತ್ತೊಂದು ಟ್ವಿಸ್ಟ್ ಏನು ಹಾಗಾದರೆ ಸುಮಲತಾ ಅವ್ರ ಬಳಿ ಏನು ದೊಡ್ಡ ಓಟ್ ಬ್ಯಾಂಕ್ ಇಲ್ಲ ಅವ್ರು ಏನು ಮಾಡ್ಬಿಡ್ತಾರೆ ಅನ್ನೋಂಥ ಒಂದು ಪ್ರಶ್ನೆ ಎತ್ತದವ್ರಿಗೆಲ್ಲ ಆಘಾತ ಕೊಡೋದಕ್ಕೆ ಮುಂದಾದ್ರ ಮಂಡ್ಯ ರೆಬಲ್ ಲೇಡಿ ಸುಮಲತಾ ತನ್ನ ಪವರ್ ಏನು ತಾನೇನು ಮಾಡಬಲ್ಲೇ ಸೈಲೆಂಟ್ ಆಗಿದ್ರೆ ಅನ್ನುವಂಥ ಸಂದೇಶವ ಇದು ಒಂದು ಕಡೆ ಕುಮಾರಸ್ವಾಮಿಯವರ ಪರ ತುಟಿಕ್ ಪಿಟಿಕ್ ಅಂತಿಲ್ಲ ಸುಮಲತಾ ಅನ್ನುವಂಥ ಅಸಮಾಧಾನ ಹಾಗಾದರೆ ಬಿ ಜೆ ಪಿಗೆ ಸೇರಿದ ಮೇಲೆ ಮೈತ್ರಿ ಕ್ಯಾಂಡಿಡೇಟ್ಗೆ ಪಕ್ಷದ ಧರ್ಮ ಅಲ್ವಾ ಅದು ಮಾಡಲೇಬೇಕಾದ್ದು ಮಾಡಬೇಕಿತ್ತು ಎಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ ಕುಮಾರಸ್ವಾಮಿಯವರ ಪರ ಮತ ಕೇಳೋದಿರಲಿ ಎಲೆಕ್ಷನ್ ಅಖಾಡದಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಸುಮಲತಾ ಅವರು ಮತ್ತೊಂದು ಕಡೆಗೆ ದರ್ಶನ್ ಸುಮಲತಾ ಅವರ ಪರ ಕಳೆದ ಎಲೆಕ್ಷನ್ನಲ್ಲಿ ನಿಂತಿದ್ದಂತಹ ಅವರ ಬೆನ್ನಿಗೆ ನಿಂತು ಬಲ ತುಂಬಿದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಂಡ್ಯ ಎಂಟ್ರಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಅಬ್ಬರದ ಪ್ರಚಾರ ಇದರಲ್ಲೇನಿದೆ ವಿಶೇಷ ಸುಮಲತಾ ಅವರೇನೋ ಚುನಾವಣೆ ಅಖಾಡದಲ್ಲಿಲ್ಲ ಅಂತ ದರ್ಶನ್ ಅವರು ಏನು ಮಾಡೋಕ್ಕಾಗತ್ತೆ ಅಂತ ಸಹಜವಾಗಿ ಕೇಳಬಹುದು ಆದರೆ ಮೊನ್ನೆ ಕಾರ್ಯಕ್ರಮದಲ್ಲಿ ಸುಮಲತಾ ಅವ್ರ ಜೊತೆಗೆ ಬಂದಂತಹ ಕಾರ್ಯಕ್ರಮದಲ್ಲಿ ದರ್ಶನ್ ಅವರು ಏನು ಹೇಳಿದ್ರು ಅಮ್ಮ ಹೇಳಿದ್ರು ನಾನು ಹಾಳು ಬಾವಿಗಾದರೂ ಬೀಳೋಕೆ ರೆಡಿ ಅಂತ ಹೇಳಿದರು ಸೊ ಆ ಮಾತಿನಲ್ಲಿ ಖಂಡಿತ ಒಂದು ಅರ್ಥ ಇದೆ ತಾನೇ ದರ್ಶನ್ ಅವ್ರು ಹೇಳಿದ ಮಾತಲ್ಲಿ ಅಷ್ಟು ಗೌರವ ಇಟ್ಕೊಂಡಿದ್ದಾರೆ ಸುಮಲತಾ ಅವರು ಒಂದೇ ಒಂದು ಮಾತು ದರ್ಶನ್ ಅವ್ರಿಗೆ ಮಂಡ್ಯ ಅಖಾಡದಲ್ಲಿ ಪ್ರಚಾರಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು ಕೂಡ ದರ್ಶನ್ ಹೋಗೋ ಮನಸ್ಸು ಮಾಡ್ತಿರ್ಲಿಲ್ಲ ಯಾಕಂದ್ರೆ ಸ್ಟಾರ್ ಚಂದ್ರು ಅವರ ಪರ ಪ್ರಚಾರ ಮಾಡೋದು ದರ್ಶನ್ ಅವ್ರಿಗೇನು ಅನಿವಾರ್ಯ ಅಲ್ಲ ಯಾವುದೇ ಇಕ್ಕಟ್ಟಿನ ಪರಿಸ್ಥಿತಿ ಇಲ್ಲ ಸುಮಲತಾ ಅವರ ಪರ ಆದ್ರೆ ಹೋಗ್ಲೇಬೇಕಪ್ಪ ಅಣ್ಣನ ಕಳ್ಕೊಂಡಿರೋ ಪರಿಸ್ಥಿತಿಯಲ್ಲಿ ಸುಮಲತಾ ಅವ್ರನ್ನ ಗೆಲ್ಲಿಸ್ಕೋಬೇಕು ಅನ್ನುವಂಥದ್ದೊಂದು ವಿಚಾರ ಇತ್ತು ಆದರೆ ಈಗ ಅಂಥದ್ದೇನು ಸವಾಲಿಲ್ಲ ಹೋಗಲೇಬೇಕಾದ ಅನಿವಾರ್ಯತೆಯೂ ಇಲ್ಲ ಹಾಗೂ ಹೋಗ್ತಿದ್ದಾರೆ ಹೋಗೋರನ್ನು ತಡೆಯೋದಕ್ಕೆ ಸುಮಲತಾ ಅವ್ರಿಗೆ ಅವಕಾಶ ಖಂಡಿತವಾಗಿಯೂ ಇತ್ತು ಅವ್ರು ಏನು ಹೇಳಿದ್ರು ನಾನು ಕೇಳ್ತೀನಿ ತಲೆ ಮೇಲೆ ಹೊತ್ಕೊಂಡು ಆ ಕೆಲಸ ಮಾಡ್ತೀನಿ ಅನ್ನೋ ದರ್ಶನ್ ಅವ್ರಿಗೆ ಬಿ ಜೆ ಪಿಗೆ ನಾವು ಸಹಾಯ ಮಾಡದಿದ್ರು ಪರವಾಗಿಲ್ಲ ತೊಂದರೆ ಮಾಡೋದು ಬೇಡ ಅನ್ನುವ ಒಂದೇ ಒಂದು ಸಂದೇಶವನ್ನ ಕೊಡೋದಿಕ್ಕೆ ಅವಕಾಶ ಇತ್ತು ಕೊಡ್ಲೇಬೇಕು ಅನ್ನೋ ನಿಯಮ ಇಲ್ಲ ಯಾಕಂದ್ರೆ ದರ್ಶನ್ ಅವರು ಸ್ವಾತಂತ್ರ್ಯರು ಅವ್ರು ಏನು ಬೇಕೋ ಅದನ್ನ ಮಾಡೋದಕ್ಕೆ ಸುಮಲತಾ ಅವರು ಅವ್ರನ್ನೇನು ಕಟ್ಟಿ ಹಿಡ್ಕೊಳೋಕೆ ಆಗಲ್ಲ ಆದ್ರೆ ಅವಕಾಶ ಇತ್ತು ಸೊ ದರ್ಶನ್ ಎಂಟ್ರಿ ಮಂಡ್ಯಗೆ ದರ್ಶನ್ ಎಂಟ್ರಿ ತಮ್ಮದೇ ಆದ ಬಹುದೊಡ್ಡ ಅಭಿಮಾನಿ ಬಳಗವನ್ನ ಮಂಡ್ಯದಲ್ಲಿ ಹೊಂದಿರುವಂತ ದರ್ಶನ್ ಅವರು ಈಗ ಸ್ಟಾರ್ ಚಂದ್ರು ಪರ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಅಖಾಡ ಹಿಂದೆ ಸುಮಲತಾ ಅವರ ಮೌನವೂ ಕೂಡ ಅಡಗಿದೆಯಾ ಕುಮಾರಸ್ವಾಮಿಯವರು ಯಾವ್ಯಾವ ರೀತಿ ಕೆಣಕಿದ್ರು ಏನೇನು ಮಾತಾಡಿದ್ರು ಅದನ್ನೆಲ್ಲ ಮರೆಯೋದಕ್ಕಷ್ಟು ಸುಲಭ ಅಂತ ಅನಿಸಲ್ಲ ಸೊ ಆಗಿದ್ದಾಗ್ಲಿ ದರ್ಶನ್ ಸ್ಟಾರ್ ಚಂದ್ರ ಪ್ರಚಾರ ಮಾಡಿದ್ರೆ ಏನಂತೆ ಈಗ ಅನ್ನುವ ಮೌನ ವಹಿಸುವ ಮೂಲಕ ಅವರಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನೇ ಕೊಟ್ಟಿದ್ದಾರೆ ಮಂಡ್ಯ ಆಕಾರದಲ್ಲಿ ಒಂದಿಷ್ಟು ಆಚೆ ಈಚೆ ಮಾಡುವಂತ ಪ್ರಭಾವ ಅಂತೂ ದರ್ಶನ್ ಅವ್ರಿಗೆ ಇದೆ ಅದರಲ್ಲಿ ಡೌಟ್ ಇಲ್ಲ ಸೊ ಅವ್ರಿಗೆ ಹಲವು ಸವಾಲುಗಳು ಒಟ್ಟೊಟ್ಟಿಗೆ ಎದುರಾಗ್ತಿವೆ ಒಂದು ಕಡೆ ಡಿ ಕೆ ಬ್ರತಾರ್ಸ್ ಆಪರೇಷನ್ ಮಾಜಿ ಶಾಸಕ ಶ್ರೀನಿವಾಸ್ ಅವ್ರನ್ನ ರಾಹುಲ್ ಗಾಂಧಿ ಅವರು ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸೆಳೆದುಕೊಳ್ತು ಅವರ ಪರಮಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಂತಹ ಎಂ ಎಲ್ ಸಿಗಳು ರಾಜೀನಾಮೆ ಹಾಲಿ ಎಂ ಎಲ್ ಸಿ ಆಗಿದ್ದವ್ರು ರಾಜೀನಾಮೆ ಕೊಟ್ಟು ಕೈ ಹಿಡಿದ್ರು ನೋಡಿದ್ದೀವಿ ನಾವು ಬರಿತಿಬ್ಬೇಗೌಡ್ರು ಇನ್ನಿತರ ಪ್ರಮುಖರು ಮಾತುಗಾರರು ಅಲ್ಲಿ ಸಂಘಟನಾ ಚತುರರು ಅಂತ ಅನ್ನಿಸ್ಕೊಂಡವರೇ ಡಿ ಕೆ ಕ್ಯಾಂಪ್ಗೆ ಸೇರ್ಪಡೆಯಾದರೂ ಎಚ್ ಡಿ ಕೆಗೆ ಕೈಕೊಟ್ಟು ಈ ಆಪರೇಷನ್ ಮುಂದುವರಿತಾ ಇದೆ ಮಂಡ್ಯದಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಮುಂದುವರಿತಾ ಇದೆ ದೇವೇಗೌಡರು ಎಷ್ಟು ಮಟ್ಟಿಗೆ ಟೆನ್ಷನ್ ಆಗಿದ್ದಾರೆ ಅಂದರೆ ಸ್ವತಃ ತಾನೇ ಅಖಾಡಕ್ಕಿಳಿದು ಡಿ ಕೆ ಬಿಗ್ ಸೀಕ್ರೆಟ್ಗಳನ್ನು ಸಿಡಿಸ್ತಿದ್ದಾರೆ ಅಂದರೆ ಅಷ್ಟರ ಮಟ್ಟಿಗೆ ಸವಾಲಾಗಿದೆಯಾ ಮಂಡ್ಯ ಜೆ ಡಿ ಎಸ್ನ ಭದ್ರಕೋಟೆಯಾಗಿದ್ದಿದ್ದು ಆದರೆ ಈಗೇನಾಗಿದೆ ಕಾಂಗ್ರೆಸ್ ಬಾವುಟ ಹಾರಿದೆ ಅಲ್ಲಿ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಸಿ ಎಂ ಆಗಿದ್ದಾಗಲೇ ಮಗನನ್ನು ಗೆಲ್ಲಿಸ್ಕೊಳ್ಳೋಕೆ ಈಗ ಕಾಂಗ್ರೆಸ್ನ ಶಾಸಕರು ನಮ್ಮ ಅಧಿಕಾರ ನಮ್ಮ ಸರ್ಕಾರ ಏನಾಗತ್ತೋ ನೋಡೇ ಬಿಡೋಣ ಕುಮಾರಸ್ವಾಮಿ ಅವ್ರನ್ನ ಸೋಲಿಸ್ತೀವಿ ಸ್ಟಾರ್ ಚಂದ್ರು ಅವರ ಮೂಲಕ ಅಂತ ಸವಾಲು ಹಾಕಿರೋದು ಈಗ ಪ್ರತಿಷ್ಠೆಯಾಗಿ ತಗೊಂಡಿರೋದು ಡಿ ಕೆ ಅದರ ಜೊತೆಗೆ ದರ್ಶನ್ ಅವರ ಅಬ್ಬರದ ಪ್ರಚಾರ ಕೂಡ ಸೇರ್ತಾ ಇದೆ ಸುಮಲತಾ ಮೌನವೂ ಕೂಡ ಕುಮಾರಸ್ವಾಮಿ ಅವರಿಗೆ ಮುಳುವಾಗತ್ತಾಕ ನೋಡ್ಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು